ದೇಹವೇ ಬೆಂದು ಹೋಗುವಂತ ಸೆಕೆ, ಬಿಸಿಲ ದಗೆಗೆ ಮನೆಯಿಂದ ಕಾಲು ಹೊರ ಇಡಲಾಗದಷ್ಟು ಉರಿ. ಅದೇ ಭೂಮಿ, ಅದೇ ಆಕಾಶ, ಆದರೆ ವಾತಾವರಣದಲ್ಲಿ ಹಿಂದೆ ಕಾಣದಂತಹ ಉರಿ ಬಿಸಿಲು ಈಗ್ಯಾಕೆ? ಇದು ಎಲ್ಲರನ್ನ ಕಾಡುವ ಪ್ರಶ್ನೆ. ನಮ್ಮ ಪೂರ್ವಿಕರಲ್ಲಿ ಒಂದು ವಿಶೇಷ ಕಲ್ಪನೆ ಇತ್ತು. ಕರಾವಳಿ ಭಾಗದಲ್ಲಂತೂ ದೇವರ ಹೆಸರಲ್ಲಿ ಪ್ರಕೃತಿಯನ್ನು ರಕ್ಷಿಸಲು ಅನೇಕ ಉಪಾಯಗಳಿತ್ತು. ಅಂತಹ ಒಂದು ಉಪಾಯ ಅನೇಕ ಅಪಾಯಗಳಿಂದ ಜನರನ್ನ ರಕ್ಷಿಸುತ್ತಾ ಬಂದಿದೆ. ಸುತ್ತ ಎಲ್ಲ ಕಾಡುಂಟು, ಮಧ್ಯದಲ್ಲಿರುವುದು ಈ ದೇವಸ್ಥಾನ. ಈ ದೇವಸ್ಥಾನದ ಹೆಸರಿಂದ ಪಿಲಾರ್ಕಾನ ಕಾಡು ಉಳಿದಿದೆ. ಇಲ್ಲಿ ಯಾರೂ ಮುಟ್ಲಿಕ್ಕೆ ಬರುವುದಿಲ್ಲ, ಯಾಕೆಂದರೆ ಆ ದೇವರ ಹೆಸರು ಇದಕ್ಕಿಂತ ಮುಂಚೆ ಕೆಲವು ಜನ ಎಲ್ಲ ಕಡಿದರು, ಮತ್ತು ಅದು ಅವರಿಗೆ ಗುಣ ಆಗದ ಕಾಯಿಲೆ ಬಂದು ಅವರೆಲ್ಲ ಹೋಗಿ ಆಯಿತು. ಆದ ಕಾರಣ ಈ ದೇವರ ಹೆಸರಿನಲ್ಲಿರುವಂಥ ಕಾಡು ಆದ ಕಾರಣ ಯಾರು ಇದನ್ನು ಕಡಿಯಲಿಕ್ಕೆ ಬರುವುದಿಲ್ಲ, ಯಾವುದಿಲ್ಲ. ಬಿದ್ದಂಥ ಕಟ್ಟಿಗೆ ಕೊಂಡೋಗ್ತಾರೆ, ಸ್ವಲ್ಪ ಅಡುಗೆ ಮಾಡ್ತಾರೆ, ಮತ್ತು ಸ್ವಲ್ಪ ದೇವಸ್ಥಾನಕ್ಕೆ ಬಿದ್ದದ್ದು ಮಾತ್ರ. ನೂರ 65 ಎಕರೆ ಕಾಡು, ಇದರಲ್ಲಿ ಏನು ದೇವರ ಕಾಡದು, ಯಾವುದನ್ನು ಯಾರು ಮುಟ್ಲಿಕ್ಕೂ ಇಲ್ಲ. ಮುಟ್ಟಿದ್ರೆ ಅದರಲ್ಲಿ ಎಲ್ಲ ದೋಷ ಬಂದು ಅವರಿಗೆಲ್ಲ ತೊಂದರೆಗಳು ಆಗ್ತದಿಂದ ಹಾಗೆ ಆ ಕಾಡನ್ನು ಆ ಮಹಾಲಿಂಗೇಶ್ವರ ಮಹಾಗಣಪತಿ ಕಾಪಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಇದೊಂದು ಪವಿತ್ರ ಜಾಗ, ಭಕ್ತಾದಿಗಳು ಇಷ್ಟಾರ್ದಲ್ಲ ಹಾಗೆ ದೇವರೆಲ್ಲ ನಡೆಸಿಕೊಡಲಿ ಅಂತ ಆ ಭಕ್ತಾದಿಗಳನ್ನ ದೇವರ ಹತ್ರ ಪ್ರಾರ್ಥನೆ ಮಾಡಿ. ದೇವರ ಕಾಡಿನಲ್ಲಿ ಕಾಡೇ ದೇವರು, ಪ್ರಕೃತಿ ಪೂಜೆಯ ಈ ಅಪೂರ್ವ ಕಾಳಜಿ ನಮ್ಮ ಪೂರ್ವಿಕರಿಗಿತ್ತು. ಕರಾವಳಿಯ ಅನೇಕ ಭಾಗದಲ್ಲಿ ದೇವರ ಕಾಡು ನಷ್ಟವಾಗಿದೆ. ಆದರೆ ಜನರ ಅದೃಷ್ಟಕ್ಕೆ ಪಿಲಾರುಕಾನ ಪ್ರದೇಶದಲ್ಲಿ ದೇವರ ಕಾಡು ಉಳಿದುಕೊಂಡಿದೆ ಅನ್ನೋದೇ ನೆಮ್ಮದಿಯ ವಿಚಾರ. ಪ್ರಮೋದ್ ಸುವರ್ಣ ಕಟಪಾಡಿ, ನಮಕುಳ್ಳ ನ್ಯೂಸ್, 24x7.